ನೀವೆಲ್ಲ ಆನಿಮಲ್ಸು ಕಮ್ಯುನಿಕೇಶನ್ ಮಾಡೋದು ಕೇಳಿದ್ರಿ ಈಗ ನಾವು ಹೆಂಗೆ ಕಮ್ಯುನಿಕೇಶನ್ ಮಾಡ್ತೇವೆ ಬಾಯಿಂದ ಮಾತಾಡ್ತೇವೆ ಆದರೆ ಕಾಲಿನಿಂದ ಮಾತಾಡುವಂಥ ಪ್ರಾಣಿಗಳು ಯಾವಾಗ ಗೊತ್ತಿದೆ ನಿಮಗೆ ಇವತ್ತು ನಿಮ್ಗೆ ಕಾಲಿನಿಂದ ಪ್ರಾ ಮಾತನಾಡೋ ಪ್ರಾಣಿಗಳ ಬಗ್ಗೆ ಹೇಳ್ತೀನಿ ಅವು ಯಾವ ಅಂತಂದ್ರೆ ನೀವು ನೋಡ್ತೀರಿ ಆನೆಗಳು ಆನೆಗಳು ಕಾಲಿನಿಂದ ಕಮ್ಯುನಿಕೇಶನ್ ಮಾಡ್ತಾರೆ ಮಾತಾಡ್ತಾರೆ ಒಂದು ಅಂದರೆ ಕಮ್ಯುನಿಕೇಶನ್ ಮಾಡೋದು ಅಂತಂದ್ರೆ ಮನುಷ್ಯ ಪ್ರಾಣಿ ಅಲ್ರಿ ಪ್ರಾಣಿ ಪ್ರಾಣಿ ಅಂದ್ರೆ ಆನೆ ಆನೆ ಅವು ಈಗ ಏನು ನೋಡ್ರಿ ಈಗ ಅವು ಹೇಗೆ ಅಂತಂದ್ರೆ ಈಗ ವೈಬ್ರೇಷನ್ ಸಿಸ್ಮಿಕ್ ವೈಬ್ರೇಷನ್ ಅಂತ ಕರಿತೀವಿ ಓಕೆ ಭೂಮಿಯ ತರಂಗಗಳ ಮುಖಾಂತರ ಅವು ಏನು ಮಾಡ್ತಾವ್ರಿ ಅವು ಕಮ್ಯುನಿಕೇಶನ್ ಮಾಡ್ತಾವ್ರಿ ಈಗ ಒಂದು ಈ ಆನೆಗಳ ಬಗ್ಗೆ ಹೇಳಬೇಕಂತಂದ್ರೆ ಇವು ಒಂದು ಗ್ರೂಪ್ ಒಳಗೆ ಒಂದು ಹೆನ್ ಆನೆ ಲೀಡಿಂಗ್ ತೊಗೊಂತದ ಓಕೆ ಅದನ್ನು ಆ ಆನೆಗಳ ಗುಂಪಿಗೆ ನಾವು ಹರ್ಡ್ ಅಂತ ಕರಿತೀವಿ ಓಕೆ ಆಮೇಲೆ ಮರಿಗಳು ಇವು ಇಪ್ಪತ್ತೆರಡು ಮಂತ್ ಆದ್ಮೇಲೆ ಇದ್ರದ ಗರ್ಭಾವಸ್ಥೆ ಆನೆಗಳದ್ದು ಇಪ್ಪತ್ತೆರಡು ರೀ ಗರ್ಭಾವಸ್ಥೆ ಆದ್ಮೇಲೆ ಒಂದು ಮರಿಗೆ ಜನ್ಮ ಕೊಡ್ತದ ಈ ಮರಿಗಳು ಹುಟ್ಟಿದ ಮೇಲೆ ಅವು ಹತ್ತರಿಂದ ಹದಿನೈದು ವರ್ಷ ಮಟ್ಟ ಹೆಣ್ಣು ಆನೆಗಳು ತಾಯಿ ಜೊತೆನಿರ್ತವೆ ಆದರೆ ಹತ್ತರಿಂದ ಹದಿನೈದು ವರ್ಷ ಆದ್ಮೇಲೆ ಗಂಡು ಆನೆಗಳು ಸಪ್ರೇಟ್ ತಮ್ಮ ಬ್ಯಾಚುಲರ್ ಪಾರ್ಟಿಯನ್ನ ಮಾಡ್ತವೆ ಮಾಡ್ಕೊತಾವ ಸಪ್ರೇಟ್ ಗುಂಪನ್ನ ಮಾಡ್ಕೊಂತಾವ ಆಮೇಲೆ ಈಗ ನೀವು ಏನಂತಂದ್ರೆ ಆನೆಗಳು ಈಗೇನು ತಪ್ಪು ಮಾಡಿದಾಗ ಮರಿಗಳು ತಪ್ಪು ಮಾಡಿದಾಗ ಅವನ್ನ ಮತ್ತೆ ಸರಿ ಮಾಡಾಕ ಅವನ ತಿದ್ದಾಕ ಅವನ್ನ ತಪ್ಪು ತಪ್ಪನ್ನು ತಿದ್ದಾಕ ಅಂತ ಇರ್ತಾವ್ರಿ ಚಿಕ್ಕಮ್ಮಗಳು ಇರ್ತಾವೆ ತಾಯಿಯ ತಂಗಿ ಇವೆಲ್ಲ ಇರ್ತಾವೆ ಅವೆಲ್ಲ ಕೇರ್ ಮಾಡ್ತಾವ್ರಿ ಆಮೇಲೆ ಇವು ತಮ್ಮ ಇದು ಸೊಂಡಿಲಲ್ಲಿ ಎಂಟು ಲೀಟರ್ ನೀರನ್ನು ಸಂಗ್ರಹಣೆ ಮಾಡ್ಕೊತವೆ ಆಮೇಲೆ ನಾಲ್ಕರಿಂದ ಆರು ಸಾವಿರ ಕೆ ಜಿ ಇರ್ತಾವ್ರಿ ಓಕೆ ಆಮೇಲೆ ನಮ್ಮ ಭಾರತದಲ್ಲಿ ನಮ್ಮ ಭಾರತದಲ್ಲಿ ಟೋಟಲ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ನಾಲ್ಕು ಆನೆಗಳಿದಾವೆ ನಮ್ಮ ಕರ್ನಾಟಕದಲ್ಲಿ ಆರ್ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಆನೆಗಳಿದಾವೆ ಓಕೆ ಇದು ಕೂಡ ಆನೆಗಳ ಮಾಹಿತಿ ಇದು ಕೂಡ ನೋಡಬಹುದು ವರೈಟಿ ಆಫ್ ಫಿಶಸ್ ನೀವು ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮೀನುಗಳನ್ನು ನೋಡಬಹುದು ನೀವು ಎಲೆಕ್ಟ್ರಿಕ್ ಶಾಕ್ ಕೊಡುವಂತ ಫಿಶ್ ನೋಡಿದ್ರೆ ಇಲ್ಲಿ ನೋಡಿ ಟವರ್ ಕೂಡ ಎಲೆಕ್ಟ್ರಿಕ್ ಶಾಕ್ ಕೊಡುವಂತ ಫಿಶ್ ಸುಮಾರು ಟೂ ಟ್ವೆಂಟಿ ಓಟ್ ಮಾಡಕ್ ಕೊಡ್ತದೆ ಇದು ಕೂಡ ನೋಡ್ಬೋದು ಎಲೆಕ್ಟ್ರಿಕ್ ಫ್ರೈ ಫಿಶ್ ಅಂತ ಕರಿತೀವಿ ಆಮೇಲೆ ನೀವು ವಿಷಕಾರಿ ನೋಡೋಕ್ಕಿಲ್ಲ ಅದರ ನಾ ಇಲ್ಲಿ ತೋರಿಸ ನಿಮಗೆ ಸ್ಟಿಂಗ್ ರೀ ಮೀನು ಅಂತೇಳಿ ಇದರ ಬಾಲದ ತುದಿಗೆ ಮುಳ್ಳು ರೀ ಪಾಯ್ಸನ್ ಸ್ಟಿಂಗ್ ಮಾಡಿ ಅದು ಸಾಯಿಸ್ತದೆ ಮೊನ್ನೆ ಸ್ಟೀವ್ ಇರ್ವಿನ ಅಂತ ತಿಳ್ಕೊಂಡ್ರು ಡಿಸ್ಕರ್ಚನ್ ಒಳಗೆ ಸ್ಟಿವ್ ಅವರು ಓಕೆ ಅವರು ಇದ್ರ ಮೇಲೆ ಸಂಶೋಧನೆ ಮಾಡ್ತಾ ಇದ್ರು ಅವರು ಅದು ಮುಳ್ಳು ಚುಂಚು ಬಿಡ್ತರಿ ಹಾಗಾಗಿ ಅವರು ತಿರ್ಕೊಂಡ್ರು ಇದು ಕೂಡ ನೋಡ್ಬೋದು ಆಮೇಲೆ ಸಿ ಬಿಕ್ಯಾನ್ಸಿ ಬಾಂಬೆಡಾ ಫಿಶ್ ಓಕೆ ಮಡ್ ಪಪ್ಪಿ ಆಮೇಲೆ ಆನ್ ಶಾರ್ಗಳನ್ನು ನೋಡಬಹುದು ಆಮೇಲೆ ಸಿ ವರೈಟಿ ಆಫ್ ಮೀನುಗಳನ್ನು ನೋಡಬಹುದು ಈ ಮೀನುಗಳನ್ನು ತಿನ್ಬೇಕ್ರಿ ಹೈಲಿ ವಿಟಮಿನ್ ಕಂಟೆಂಟ್ ಇರ್ತದೆ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಇರ್ತದೆ ನಮ್ಮ ಹಾರ್ಟಿಗೆ ಮತ್ತು ಬ್ರೈನಿಗೆ ಭಾಳ ಚಲೋ ರೀ ಅದು ಹಿಯೋ ವಿಕ್ಯಾನ್ಸಿ ಪ್ಯಾಂಗೋಲ್ಜಿ ಚಿಪ್ಪೊಂದಿ ಪ್ರಪಂಚದಲ್ಲಿ ಅಗ್ದಿ ಸ್ಮಗ್ಲಿಂಗ್ ಮಾಡೋ ಎನ್ಬಲ್ ಅಂತಂದ್ರೆ ಕಳ್ಳ ಸಾಗಣೆ ಮಾಡೋಲ್ ಚಿಪ್ಪೆ ಹೊಂದಿ ಸ್ಕೇಲ್ಸ್ ಔಷಧಿಗೆ ಯೂಸ್ ಮಾಡ್ತಾರೆ ಚೀನಿಯರು ಇದನ್ನ ಅಟ್ಯಾಕ್ ಮಾಡಿದಾಗ ಇದು ಬಾಲ್ ತರ ಆಗ್ತದೆ ಇದು ಇರಿವೆಗಳನ್ನ ಇದು ತಿಂತದ ಓಕೆ ಆಂಟಿಟರ್ ಇದು ಇದು ತನ್ನ ಮರಿಗಳನ್ನ ಬಾಲದ ಮೇಲೆ ಇಟ್ಟು ಮೂರು ತಿಂಗಳ ಮಟ್ಟ ಸಾಕ್ತದ ರೀ ಇದು ಓಕೆ ಆಮೇಲೆ ಸಿ ಜಂಗಲ್ ಕ್ಯಾಟ್ ಬೆಕ್ಕು ಓಕೆ ಆಮೇಲೆ ಟೈಗರ್ ಕಬುಲಿ ಮರಿ ನೋಡ್ಬೋದು ಲೆಪರ್ ಕ್ಯಾಟ್ ಚಿರತೆ ಬೆಕ್ಕು ಗೋಲ್ಡನ್ ಕ್ಯಾಟ್ ಸುವರ್ಣ ಬೆಕ್ಕು ಪ್ಯಾನ್ ಮುಳ್ಳಂದಿ ಇಂಡಿಯನ್ ಜೈನ್ಸ್ಗಳು ಭಾರತೀಯ ದೈತ್ಯ ಅಳಿಲು ಲಾರೆಸ್ ಪಾಪ ಓಕೆ ಆಮೇಲೆ ಪಿಗ್ ಮರಿ ನೋಡ್ಬೋದು ಗಿನಿಯಾ ಪಿಗ್ ನೋಡ್ಬೋದು ಆಮೇಲೆ ಇದು ಮಂಗೂಸು ಆಮೇಲೆ ಕ್ರಾಪ್ಸ್ಗಳನ್ನು ನೋಡ್ಬೋದು ಇದು ರ್ಯಾಬಿಟು ರ್ಯಾಬಿಟ್ಗಳು ಈಗ ನಮ್ಮ ಪ್ರೆಗ್ನೆನ್ಸಿ ಮಂತು ಒಂಬತ್ತು ಮಂತು ಓಕೆ ನೈನ್ ಮಂತು ಆದರೆ ರಾಬಿಟ್ಗಳ ಪ್ರೆಗ್ನೆನ್ಸಿಗಳು ಎಷ್ಟಿದೆ ಅಂತ ನಿಮ್ಗೆ ಹೇಳ್ತೀನಿ ಈ ರಾಬಿಟ್ಸ್ಗಳ ಪ್ರೆಗ್ನೆನ್ಸಿ ಮಂತು ಓನ್ಲಿ ತರ್ಟಿ ತ್ರೀ ಡೇಸ್ ಮೂವತ್ ಮೂರು ದಿನಕ್ಕೆ ಅದು ಎಂಟರಿಂದ ಹತ್ತು ಮನೆಗೆ ಜನ್ಮ ಕೊಡ್ತದ ಒರಾಸಿಸ್ ಇವೆಲ್ಲ ಘಬ ಘಬಿಂತವ್ರಿ ಓಕೆ ಇವು ಕೂಡ ನೋಡಬಹುದು ಆಮೇಲೆ ಡಿಯರ್ ಸ್ಕಿನ್ ನೋಡಬಹುದು ಓಕೆ ಡಿಯರ್ ಸ್ಕಿನ್ ಫಿಶಸ್ ನೋಡಬಹುದು ಬ್ಯಾಟ್ ನೋಡ್ಬೋದು ಇದು ರೋಹು ಫಿಶ್ರಿ ಇದು ಓಕೆ ವೈಲ್ಡ್ ಲೈಫ ಪ್ರೊಡಕ್ಷನ್ 1972 ಪ್ರಕಾರ ನಾವು ಯಾವುದೇ ಆಮೆಗಳನ್ನು ಸಾಕುವಾಗಿಲ್ಲ ವನ್ಯಜೀವಿ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಪ್ರಕಾರ ಅಕಸ್ಮಾತ್ ಈ ಆಮೆ ಸಾಕಿದ್ರೆ ಆರು ವರ್ಷ ಜೈಲು ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಇದೆ ಆ ಹೆಬ್ಬನ್ ಮೇಲೆ ಡಿಸ್ಟರ್ಬೆನ್ಸ್ ಮಾಡಿದ್ರೆ ಏಳು ವರ್ಷ ಜಲಶಿಕ್ಷೆ ಇದೆ ನಿಮ್ಮ ಸಾಕು ನಾಯ್ ಇದೆಯಾ ಅಕಸ್ಮಾತ್ ನಾನ್ ಮನೆಗೆ ಬಂದಾಗ ನಿಮ್ ನಾಯಿ ನಂಗೆ ಕಡಿತಂದ್ರೆ ನಾನ್ ನಿಮ್ಮ ಹಾಕ್ಬೋದು ನಿಮಗೆ ಆರು ತಿಂಗಳ ಜೈಲಶಿಕ್ಷೆ ಒಂದು ಸಾವಿರ ರೂಪಾಯಿ ದಂಡ ಇದೆ ಓಕೆ ಪೆಟ್ ಓನರಿಗೆ ಓಕೆ ಇದು ಕೂಡ ಮಾಹಿತಿ ಇರಲಿ ಆಮೇಲೆ ಈ ಕ್ಯಾನ್ ವೆಕ್ಯಾನ್ಸಿ ಕೆರೆ ಹಾವು ನೋಡ್ಬೋದು ರಸಲ್ಸ್ ಸ್ಪರ್ ಹೈಲಿ ವೆನಮಸ್ ಅಗ್ದಿ ವಿಷಕಾರಿ ನಾಗರ ಹಾವು ನೋಡ್ಬೋದು ನಾಗರ ಹಾವಿನ ಸ್ಕಿನ್ ನೋಡ್ಬೋದು ಆಮೇಲೆ ಮುಳ್ಳಂದಿ ಮುಳ್ಳು ನೋಡ್ಬೋದು ಓಕೆ ಆಮೇಲೆ ಹಾವಿನ ಪೊರೆಗಳನ್ನು ನೋಡ್ಬೋದು ರೀ ಹಾವಿನ ಪೊರೆಯನ್ನು ಬಿಡೋಕೆ ಆ ಪ್ರೊಸೆಸ್ಗೆ ಎಕಡೈಸಸ್ ಅಂತ ಕರಿತೀವಿ ಆ ಪ್ರಕ್ರಿಯೆಗೆ ಎಕಡೈಸಸ್ ಅಂತ ಕರಿತೀವಿ ಸರ್ ಒಂದು ಸ್ಮಾಲ್ ಕ್ವಶನ್ ಇದೆ ಕೇಳ್ರಿ ಸರ್ ಪೊರೆ ಎದಕ್ಕೆ ಬಿಡುತ್ತೆ ಸರ್ ಹಾವು ಪೊರೆ ಯಾಕೆ ಬಿಡ್ತದೆ ಅಂತಂದ್ರೆ ಈಗ ನಾನೊಂದು ಐದು ವರ್ಷದ ಮಗುದೆ ಅಂತ ಮಗು ಇದ್ದಾಗ ನನ್ನ ಬರ್ತಡೇ ಇದೆ ನಮ್ಮ ತಂದೆ ತಾಯರು ನನಗೆ ಬಟ್ಟೆನ ತೊಗೊಂಡಿದ್ದಾರೆ ಈಗ ಒಂದು ಮೂವತ್ತು ವರ್ಷ ಈಗ ಮೂವತ್ತು ವರ್ಷ ಆದಮೇಲೆ ನಂಗೆ ಬಟ್ಟೆ ಸಿಗಿದೆ ಆ ಬಟ್ಟೆನ ಹಾಕೊಂಡ್ರೆ ಸಾಲ್ತದ ನಮ್ಮ ದೇಹಕ್ಕೆ ಸಾವು ಯಾಕಂದ್ರೆ ಏನಾಗಿದೆ ಬಾಡಿ ಗ್ರೋತ್ ಆಗಿದೆ ಹಾಗಾಗಿ ಗ್ರೋತ್ ಆಗಿದ್ದಕ್ಕೆ ಅವು ಗ್ರೋತ್ ಆಗೋದಕ್ಕೆ ಏನಾಗ್ತದೆ ಅವು ತಮ್ಮ ಸ್ಕಿನ್ನ ಶೆಡ್ಡಿಂಗ್ ಮಾಡ್ತವೆ ಅವು ಗ್ರೋತ್ ಆಗೋದು ಅಂದರೆ ಬೆಳವಣಿಗೆ ಆಗೋದಕ್ಕೆ ಅವು ಸ್ಕಿನ್ ಶೆಡ್ಡಿಂಗ್ ಮಾಡಲೇಬೇಕು ಹಾಗಾಗಿ ಸ್ಕಿನ್ ಶೆಡ್ಡಿಂಗ್ ಮಾಡ್ತಾವೆ ಮರಿಗಳಿದ್ದಾಗ ಫಾಸ್ಟ್ ಆಗಿ ಏನ್ ಮಾಡ್ತಿರ್ತಾವೆ ಗ್ರೋತ್ ಆಗ್ತಿರ್ತದಲ್ಲ ಹಾಗಾಗಿ ಸ್ಕಿನ್ ಶೆಡ್ಡಿಂಗ್ ಮಾಡ್ತಾ ಇರ್ತಾರೆ ಹಾವಿನ ಪೊರೆಗಳು ಗ್ರೋತ್ ಆಗೋಕೆ ಮಾಡ್ತಾವ್ರೆ ಇಲ್ಲಿ ನೀವು ವೆರೈಟಿ ಆಫ್ ಬರ್ಡ್ಸ್ ನೋಡಬಹುದು ಪಕ್ಷಿಗಳನ್ನ ಗ್ರೇಡ್ ಸ್ವಾಂಪ್ ಅನ್ನು ಗೋಡನ್ ರಂಪ್ ಅಂತ ಮರಕುಟಕಂತ ಕರಿತೀವ್ಗಳಲ್ಲಿ ನೋಡಬಹುದು ಆಮೇಲೆ ಬ್ಲಾಕ್ ಹೀವಿಸ್ ನೋಡಬಹುದು ಆಮೇಲೆ ಸ್ಪಾಟೆಡ್ ಓಕೆ ಆಮೇಲೆ ಎಲ್ಲೋ ಫೂಟೆಡ್ ಗ್ರೀನ್ ಪಿಜ್ ನೋಡ್ಬೋದು ನೋಡಬಹುದು ಆಮೇಲೆ ಕ್ಯಾನ್ ಕ್ಯಾನ್ಸಿ ಪಾರಿವಾಳ ಇದೆ ಪಾರಿವಾಳ ಆಮೇಲೆ ಹಿಯೋ ಸ್ಮಿತ್ ಬಡಗಳನ್ನು ನೋಡ್ಬೋದು ಆಮೇಲೆ ವೆರೈಟಿ ಆಫ್ ಬಾತುಕೋಳಿಗಳನ್ನು ಬಾತುಕೋಳಿಗಳನ್ನ ನೀರು ಕಾಗೆ ಆಮೇಲೆ ಪೌಂಡ್ ಹೆರೋರ್ ಕೊಳದ ಬಕ ನೋಡಬಹುದು ಆಮೇಲೆ ಹಿಯೋ ವಿಕ್ಯಾನ್ಸಿ ಕ್ರೈನ್ಸ್ ಇವೆಲ್ಲ ಮೈಗ್ರೇಟರಿ ಬರ್ಡ್ಸ್ ರೀ ಇವು ಕೂಡ ನೋಡಬಹುದು ಆಮೇಲೆ ಗೋವಕಿಗಳನ್ನು ನೋಡಬಹುದು ಆಮೇಲೆ ಹಿಯೋ ವಿಕ್ಯಾನ್ಸಿ ಉಡಾ ನೋಡಬಹುದು ಆಮೇಲೆ ನೀವು ನಾಯಿ ನೋಡಿದ್ದೀರಿ ನೀರು ನಾಯಿ ಇಲ್ಲಿ ನೋಡಬಹುದು ನೀರು ನಾಯಿ ಇಲ್ಲಿ ನೀವು ಉಡಾ ನೋಡಬಹುದು ಓಕೆ ಆಮೇಲೆ ನೀವು ನಾಯಿ ನೋಡಿದ್ದೀರಿ ನೀರು ನಾಯಿ ಇಲ್ಲಿ ನೋಡ್ಬೋದು ನೀವು ಇದ್ರದ್ದು ಹಾಸ್ಪಿಟಲ್ ಸೆಡಿದ್ರು ಸೆಂಚುರಿ ಮಾಡಿದ್ರೆ ಡಾಕ್ಟರ್ ಸಮದ್ ಕೊಟ್ಟರು ಅಂತೇಳಿ ನನ್ನ ಆತ್ಮೀಯರು ಇದ್ರ ಮೇಲೆ ಅವರು ಸಂಶೋಧನೆ ಮಾಡಿ ಅದನ್ನ ಸಂರಕ್ಷಣಾ ಮೀಸಲು ಪ್ರದೇಶ ಅಂತ ಹೇಳಿ ಮಾಡಕ್ಕೆ ಬಹಳ ಪ್ರಯತ್ನ ಮಾಡಿದ್ರು ಅದಾಗಿದೆ ಈಗ ಇದು ಕೂಡ ನೋಡ್ಬೋದು ಆಟರ್ಸ್ ನೀರು ನಾಯಿ ವಿ ವಿಕ್ಯಾನ್ ಸೈ ಗ್ರೇಟರ್ ಫ್ಲೇಮಿಂಗು ಓಕೆ ರಾಜಹಂಸ ಅಂತ ಕರಿತೀವಿ ಈ ರಾಜಹಂಸಗಳು ಸಣ್ಣ ಇದ್ದಾಗ ಬ್ಲ್ಯಾಕ್ ಕಲರ್ತಾವ್ರಿ ಇವು ದೊಡ್ಡ ಆದ್ಮೇಲೆ ಯಾಕೆ ವೈಟ್ ಮತ್ತು ಪಿಂಕ್ ಆಗಿ ಕನ್ವರ್ಟ್ ಇದು ಒಂದು ರೆಡ್ ಪಾಚಿನ ತಿಂತದ ರೆಡ್ ಆಲ್ಗೆ ಅದ್ರ ಜೀವಸತ್ವ ಇರ್ತದೆ ಆ ತಿನ್ನೋದ್ರಿಂದ ಇದ್ರ ಫೆದರ್ಸ್ ಎಲ್ಲ ಪಿಂಕ್ ಆಗಿ ಕನ್ವರ್ಟ್ ಆಗ್ತಾವ್ರಿ ಇದು ಕೂಡ ನೋಡಬಹುದು ಆಮೇಲೆ ಹಿಯೋ ವಿಕ್ಯಾನ್ಸಿ ವೈಟ್ ಬಿಳಿ ಕೂತ್ಕೋಕರ ಅಹ್ ಇದು ಕೂಡ ನೋಡಬಹುದು ಆಮೇಲೆ ಆವು ಗೂಬೆಗಳನ್ನು ನೋಡಬಹುದು ಆಮೇಲೆ ಓಪನ್ ಬಿಲ್ ಗಳನ್ನು ನೋಡಬಹುದು ಓಕೆ ಇವು ಕೂಡ ನೋಡ್ಬೋದು ಓಕೆ ನೀವು ಅಳಿಲ್ ನೋಡಿದ್ರಿ ಅಳಿಲು ಓಕೆ ಹಾರು ಅಳಿಗಳ ನೋಡಿದ್ರೆ ಇಲ್ಲಿ ನೋಡ್ರಿ ಹಾರುವ ಅಳಿಲು ಇದ್ರ ಮುಂಗಾಲು ಮತ್ತು ಹಿಂಗಾಲು ಎಡು ಒಂದು ತಿನ್ನ ಚರ್ಮ ಇರ್ತದೆ ಅದನ್ನ ಸಪೋರ್ಟ್ ತಗೊಂಡು ಅದು ಹಾರತದ ಹಾರತಂದ್ರೆ ಹಕ್ಕಿಗತೆ ಹಾರೋದಲ್ಲ ಒಂದು ಮರದಿಂದ ಮತ್ತೊಂದು ಮರಕ್ಕೆ ಅದು ತೆವಳ್ತದ ಅದನ್ನ ನಾವು ಹಾರುವ ಅಳಿಲು ಅಂತ ಕರಿತೀವಿ ಇವು ಕೂಡ ನೋಡಬಹುದು ಹಾರುವ ಅಳಿಲುಗಳು ಆ ನಮ್ಮ ಶಿವಮೊಗ್ಗ ಸೈಡು ಮತ್ತು ಕೊಡಗು ಸೈಡ್ ನಾವು ಇವುಗಳನ್ನ ನೋಡಬಹುದು ಹೇ ವಿನ್ ಸಿ ವೆರೈಟಿ ಆಫ್ ಬರ್ಡ್ಸ್ ನೆಸ್ಟ್ಗಳನ್ನು ನೋಡಬಹುದು ಓಕೆ ಆ ಪಕ್ಷಿಗಳ ಗೂಡುಗಳನ್ನ ನೋಡ್ಬೋದು ಇಲ್ಲಿ ನೋಡ್ರಿ ಬಾಯಾ ವೀವರ್ ಬರ್ಡ್ ವಿಜುಗುನ ಗೂಡು ಕೇಳ್ಬೋದು ನೀವು ಸಿವಿಲ್ ಇಂಜಿನಿಯರ್ ಬರ್ಡ್ ಅಂತ ಕರಿತೀವಿ ಅಷ್ಟು ಚಂದ ಕಟ್ಟಿರ್ತದ ಇದು ನೋಡ್ಬೋದು ಈ ಸಿವಿಲ್ ಇಂಜಿನಿಯರ್ ಬಗ್ಗೆ ಹೇಳ್ಬೇಕಂತಂದ್ರೆ ಇಲ್ಲಿ ಗಂಡು ವೆಲ್ ಪ್ರೊಟೆಕ್ಟೆಡ್ ಏರಿಯಾದಾಗ ಗೂಡನ್ನ ಕಟ್ಟಕ ಸ್ಟಾರ್ಟ್ ಮಾಡ್ತದೆ ಫಸ್ಟ್ ಅರ್ಧ ಕಟ್ತದ್ರಿ ಓಕೆ ಅದಾದ್ಮೇಲೆ ಮೇಲೆ ಅದು ಅರ್ಧ ಕಟ್ಟಾದ್ಮೇಲೆ ಅದು ಫೀಮೇಲ್ ನ ಹೋಗಿ ಕರ್ಕೊಂಡ್ ಬರ್ತದ ಫೀಮೇಲ್ ಬರ್ಡ್ ಅನ್ನ ಅದು ವೆಲ್ ಪ್ರೊಟೆಕ್ಟೆಡ್ ಗೂಡು ಕಟ್ಟಿತ್ತು ಮಾಡ್ತಂದ್ರೆ ಜೊತೆ ಸೇರಿ ಅದರ ಗೂಡನ್ನ ಕಂಪ್ಲೀಟ್ ಮಾಡಿ ಅದರ ಅದ್ರ ಜೊತೆ ಸಂಸಾರ ಮಾಡಕ್ ಸ್ಟಾರ್ಟ್ ಮಾಡುತ್ತದೆ ಅಹ್ ಇದು ಕೂಡ ನೋಡ್ಬೋದು ಆಮೇಲೆ ಅಹ್ ಕ್ಯಾನ್ ಸಿ ಸನ್ ಬರ್ಡ್ನೆಸ್ ನೆಸ್ಟ್ ಸುರಕಿ ನೋಡ್ಬೋದು ನೋಡಬಹುದು ಆಮೇಲೆ ವ್ಯಾಪ್ಸ್ ವ್ಯಾಪ್ಸ್ ನೆಸ್ಟ್ ಕನಜ ಹುಳಿಯಿಂದ ಆಗಲೇ ಅದ್ ನೋಡಿದ್ರಿ ಇದು ಮಣ್ಣಿನ ನೋಡಬಹುದು ವಾಟರ್ ವ್ಯಾಪ್ಸ್ ನೆಸ್ಟ್ ಆಮೇಲೆ ಇಲ್ಲಿ ಬುಲ್ಬುಲ್ ಬರ್ಡ್ ನೆಸ್ಟ್ ನೋಡಬಹುದು ಬುಲ್ಬುಲ್ ಬರ್ಡ್ ನೆಸ್ಟ್ ಆಮೇಲೆ ವಿ ಕ್ಯಾನ್ ಸಿ ಟೇಲರ್ ಬರ್ಡ್ ನೆಸ್ಟ್ ನೋಡಬಹುದು ಆಮೇಲೆ ಕ್ಯಾನ್ ಸಿ ಕೆಂಪ್ ಇರ್ಬೋದು ಈ ಸಿರಿಸಿ ಸೈಡ್ ಸುಧಾಪುರ್ ಸೈಡ್ ಸಿದ್ದಿ ಜನಾಂಗ್ ಅಂತ ಟ್ರೈಬಲ್ ಪೀಪಲ್ಸ್ ಕೆಂಪ್ ಇರುವ ಚಟ್ ಇರುವ ಚಟ್ನಿ ಮಾಡ್ಕೊಂಡು ತಿಂತಾರೆ ಛಗಳ ಇರುವೆ ಅಂತ ಕರಿತೀವಿ ಓಕೆ ಈ ಇರುವೆ ಕಡದಾಗ ನೋವಾಗ್ತದೆ ಯಾಕಂತಂದ್ರೆ ಅದು ಫಾರ್ಮಿಕ್ ಆಸಿಡ್ ರಿಲೀಸ್ ಮಾಡ್ತದೆ ಫಾರ್ಮಿಕ್ ಆಮ್ಲವನ್ನ ಹಿಯೋವಿಕ್ಯಾನ್ಸಿ ವರೈಟಿ ಆಫ್ ಬರ್ಡ್ಸ್ ಎಗಾಗ ನೋಡ್ಬೋದು ನೀವು ಕ್ಯಾನ್ ಸಿ ಬ್ಯಾಟ್ ಬೌಲಿ ಓಕೆ ಇದು ಕೂಡ ನೋಡ್ಬೋದು ಕೋಗಿಲೆ ಇದು ಗಂಡು ಇದು ಹೆಣ್ಣು ಇದು ಗಂಡು ಬ್ಲಾಕ್ ಲ ಇರ್ತದ ಓಕೆ ಹೆಣ್ಣು ನೋಡ್ರಿ ಚುಕ್ಕಿ 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 ಇರ್ತದೆ ವೈಟ್ ಚುಕ್ಕಿ ಚುಕ್ಕಿ ಇವು ತಮ್ಮ ಗೂಡಿನಲ್ಲಿ ಎದ್ದನ್ನ ಇಡೋ ಇಡೋದಿಲ್ಲ ಅದು ಕಾಗಿ ಗೂಡಲ್ಲೇ ಎಗ್ ಇರ್ತದ ಅದನ್ನ ಬ್ರೂಡ್ ಪ್ಯಾರಾಸಿಸ್ ಪರಾವಲಂಬಿಗಳು ಅಂತ ಕರಿತೀವಿ ಆಮೇಲೆ ಹೇವಿಕ್ಯಾನ್ಸಿ ರತ್ನ ಪಕ್ಷಿ ಅಂತ ಕರಿತೀವಿ ಇದು ಕೂಡ ನೋಡ್ಬೋದು ಅಂಡ್ ಇಂಡಿಯನ್ ಮೈನಾ ಪಿಜನ್ ನೋಡಬಹುದು ಪಾರೆಬೋಳ ನೋಡಬಹುದು ಆಮೇಲೆ ಅರಿಶಿನ ಗುಲ್ಡೆ ಗೋಲ್ಡನ್ ಓರಿಯೋಲ್ಸ್ ಇವೆಲ್ಲ ನೋಡಬಹುದು ಆಮೇಲೆ ಬ್ಲಾಕ್ ಹೆಡೆಡ್ ಬಂಟಿಂಗ್ ಓಕೆ ಆಮೇಲೆ ವಿ ಕ್ಯಾನ್ ಸಿ ಜರ್ಡೋಸ್ ಲೀಫ್ ಬರ್ಡ್ ನೋಡಬಹುದು ಗ್ರೀನ್ ಲೀಫ್ ಬರ್ಡ್ ನೋಡ್ಬೋದು ಇಂಡಿಯನ್ ಪಿಟ್ಟ ನವರಂಗಿ ಅಂತ ಕರಿತೀವಿ ಆಮೇಲೆ ಬ್ಲೂ ಹೆಡೆಡ್ ರಾಕ್ ಥ್ರಶ್ ನೋಡ್ಬೋದು ಆಮೇಲೆ ಮಲ್ಬಾಟ್ ರೋಗನ್ ಪದ್ಮ ವಿಭೂಷಣ ಪಕ್ಷಿ ಪ್ರೇಮಿ ಸಲ್ಮೀಲಿ ಅವರು ನಮ್ಮ ಮ್ಯೂಸಿಯಂ ಬಂದಾಗ ಈ ಬರ್ಡ್ ನೋಡಿ ಬಾ ಖುಷಿ ಪಟ್ರು ಇದು ಪಶ್ಚಿಮ ಘಟ್ಟದ ಸಾಲುಗಳಲ್ಲಿ ಅತ್ಯಂತ ಸುಂದರವಾದ ಪಕ್ಷಿ ಅಂತ ಅಂತ ಹೇಳ್ಬೋದು ಆಮೇಲೆ ವಿ ಕ್ಯಾನ್ ವರೈಟಿ ಆಫ್ ಬರ್ಡ್ಸ್ ಗಿನಿಯಾ ಫೌಲ್ ನೋಡಬಹುದು ಇಂಡಿಯನ್ ಪಿಟ್ಟ ನವರಂಗಿ ಒಂಬತ್ತು ಕಲರ್ ಇರುವಂತಹ ಒಂದು ಪಕ್ಷಿ ಇದು ಅಹ್ ಹೊಂದಿರುವಂತಹ ಒಂದು ಪಕ್ಷಿ ಇದು ಕೂಡ ನೋಡಬಹುದು ನಮ್ಮ ಭಾರತದ ಗಡಿ ಪ್ರದೇಶಗಳಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ನಡಿತಾ ಇದಾವೆ ಒಂದು ಬಾಂಬ್ ತಯಾರಿಕೆ ಮೆಟ್ರಿಯಲ್ ಸಪ್ಲೈ ಮಾಡ್ತಾ ಇರಬಹುದು ಡ್ರೋನ್ಸ್ ಮುಖಾಂತರ ಮತ್ತು ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದವರು ಅವನ್ನ ಆ ಡ್ರೋನ್ಸ್ ಗಳನ್ನ ಅಹಿತಕರ ಘಟನೆ ಆಗಬಾರ್ದು ಅಂತೇಳಿ ಅದನ್ನು ತಪ್ಸಾಕ ಈ ಹದ್ದುಗಳಿಗೆ ಟ್ರೈನಿಂಗ್ ಮಾಡ್ತಾ ಇದ್ದಾರೆ ಓಕೆ ಆ ಡ್ರೋನ್ಸ್ ಕ್ಯಾಚ್ ಮಾಡಾಕ್ರಿ ರೀಮೌಂಟ್ ವೆಟರ್ನ್ ಕ್ರಾಪ್ಸ್ ಆಪ್ಷನ್ ಒಂದು ಸಂಸ್ಥೆ ಮಿರತ್ನಲ್ಲಿದೆ ಇದೆ ಇದು ಭಾರತೀಯ ಸೇನೆ ಯೂಸ್ ಮಾಡುವಂಥ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಟ್ರೈನ್ ಮಾಡ್ತದೆ ಇಲ್ಲಿ ನೀವು ಗಿಡಗಳನ್ನು ನೋಡ್ಬೋದು ಕಿರುಡೆಗೆ ಅಂತ ಕರಿತೀವಿ ಕೆಸ್ಟೆಲ್ ಇದು ಕೂಡ ನೋಡಬಹುದು ಆಮೇಲೆ ಗ್ರೇ ಹಾರ್ನ್ ಬಿಲ್ ನೋಡಬಹುದು ಆಮೇಲೆ ವಿ ಕ್ಯಾನ್ ಸಿ ಕೈಟ್ಸ್ ಗಿಡುಗಗಳನ್ನು ನೋಡಬಹುದು ಆಮೇಲೆ ವಿ ಕ್ಯಾನ್ ಗೂಬಿಯನ್ನು ಓಕೆ ವಿ ಕ್ಯಾನ್ ಸಿ ಗ್ರೇ ಹೆಂಡೆಡ್ ಸ್ವಂಪ್ ಅನ್ನು ನೋಡಬಹುದು ಆಮೇಲೆ ಕ್ಯಾನ್ ವಿಕೆನ್ಸಿ ಲಿಟಲ್ ಗ್ರೇಟ್ ಸ್ಪರ್ಟ್ಸ್ಗಳನ್ನು ನೋಡಬಹುದು ಆಮೇಲೆ ಗ್ರೇಟರ್ ಪೇಂಟೆಡ್ ಸ್ನೈಪ್ಸ್ಗಳನ್ನು ನೋಡಬಹುದು ಆಮೇಲೆ ವಾಟರ್ ಹೆಡ್ ನೋಡಬಹುದು ಕಾಮನ್ ಕೂಟ್ ನೋಡ್ಬೋದು ನೋಡಬಹುದು ಓಕೆ ಆಮೇಲೆ ವಿ ಕ್ಯಾನ್ ಸಿ ರೆಡ್ ವೆಟಲ್ ಲ್ಯಾಪಿಂಗ್ ಓಕೆ ಆಮೇಲೆ ಶಿಕ್ರಾ ನೋಡ್ಬೋದು ಆಮೇಲೆ ಸೀಗಲ್ ಓಕೆ ಇದು ಸಮುದ್ರದ ಪಕ್ಷಿ ಸಮುದ್ರದಲ್ಲಿ ಆಮೇಲೆ ಕೇಳೋ ವಿಕೆನ್ಸಿ ಬ್ಲಾಕ್ ಹೆಡೆಡ್ ಇ ಬೀಸ್ ಗಳನ್ನು ನೋಡ್ಬೋದು ವೆರೈಟಿ ಆಫ್ ಸ್ನೈಪ್ಸ್ಗಳನ್ನು ನೋಡ್ಬೋದು ಶಾರ್ಕ್ ನೋಡ್ಬೋದು ನೋಡಬಹುದು ಇದು ನೋಡ್ಬೋದು ಕಾಮನ್ ಶಾಂಕ್ ಪೈಪರ್ ಓಕೆ ಇದು ಕೂಡ ಕ್ಯಾನ್ ವಿಕೆನ್ಸಿ ಮಂಕಿ ಸ್ಕೆಲ್ಟನ್ ನೋಡಬಹುದು ಮಂಗನ ಅಸ್ಥಿ ಪಂಜರ ಓಕೆ ಕಂಪ್ಲೀಟ್ ಇದೆ ಇದು ಕೂಡ ನೋಡ್ಬೋದು ಇಲ್ಲಿ ನೀವು ನೋಡ್ಬೋದು ಪಿಕಾಕ್ ರಾಷ್ಟ್ರೀಯ ಪಕ್ಷಿ ನವಿಲು ಹೆಣ್ಣಿಗೆ ನಾವು ಪಿ ಎನ್ ಪಿ ಹೆಣ್ಣು ಅಂತ ಕರಿತೀವಿ ಇವು ಗಂಡು ಪುಕ್ಕರ್ತಾವ್ರಿ ಇವಾಗ ಓಕೆ ಇವು ಫೀಮೇಲ್ನ ಅಟ್ರಾಕ್ಟ್ ಮಾಡೋಕ್ಕೋಸ್ಕರ ಗರಿ ಬಿಚ್ಚಿ ಕುಳಿತಾವೆ ಅದನ್ನು ಸೈನ್ಸಲ್ಲಿ ನಾವು ಕೋಡ್ಸಿ ಪ್ರಣಯ ಕ್ರಿಯೆ ಅಂತ ಕರಿತೀವಿ ನೀವು ಪ್ರಪಂಚದಲ್ಲಿ ಯಾವುದೇ ಮೂಲ್ಯ ಹೋಳ್ರಿ ದ ಮೇಲ್ ಬರ್ಡ್ಸ್ ಆರ್ ವೆರಿ ಅಟ್ರಾಕ್ಟಿವ್ ಕಲರ್ತಾವ್ರಿ ಫಿಮೇಲ್ನಲ್ಲಿ ಇರ್ತಾವೆ ಬನ್ನೆಗಳಲ್ಲಿ